ಹಾಸನ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ವಾಗ್ವಾದ ನಡೆದಿದೆ. ಕೊಠಡಿಯಲ್ಲಿದ್ದ ದೇವೇಗೌಡರ ಫೋಟೋವನ್ನು ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಅಧ್ಯಕ್ಷ ಉಪಾಧ್ಯಕ್ಷರ ಕೊಠಡಿಯಲ್ಲಿ ಫೋಟೋ ಇತ್ತು. ಮಾಜಿ ಪ್ರಧಾನಿಗಳ ಫೋಟೋವನ್ನು ತೆರವುಗೊಳಿಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ನ ಸದಸ್ಯರು. ಫೋಟೋಗಳನ್ನು ಹಾಕುವಂತೆ ಜೆಡಿಎಸ್ ಸದಸ್ಯರು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ನಗರಸಭೆ ಅಧ್ಯಕ್ಷ ಮೋಹನ್ ಕುಮಾರ್ ಜೊತೆ ವಾಗ್ವಾದಕ್ಕೂ ಕೂಡ ಇಳಿದಿದ್ದಾರೆ. ನಗರಸಭೆ ಅಧ್ಯಕ್ಷರ ಜೊತೆಯಲ್ಲಿ ಜೆಡಿಎಸ್ ಸದಸ್ಯರು ವಾಗ್ವಾದ ನಡೆಸಲು ಅಧ್ಯಕ್ಷರ ಸೂಚನೆಯಂತೆಯೇ ಫೋಟೋವನ್ನು ಸಿಬ್ಬಂದಿಗಳು ತೆಗೆದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಅಧ್ಯಕ್ಷರ ವಿರುದ್ಧ ಧಿಕ್ಕಾರ ಕೂಗಿ ಜೆಡಿಎಸ್ನ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾ ಹೋಗ್ತಾರೆ. ನಾವಿನ್ನೂ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಜೆಡಿಎಸ್ನ ಸದಸ್ಯರು ಹಾಗೆ ಅಲ್ಲಿನ ಅಧ್ಯಕ್ಷರ ಜೊತೆಯಲ್ಲಿ ವಾಗ್ವಾದ ನಡೆದ ಸಂದರ್ಭದ ದೃಶ್ಯಗಳನ್ನು ಅಪ್ಡೇಟ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪಾರ್ಟಿ ಪಾಲಿಟಿಕ್ಸ್ನ ಒಳಜಗಳವನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಹೆಮ್ಮೆ ತರುವಂತೆ ಒಬ್ಬ ದೇಶದ ಪ್ರಧಾನಿಯನ್ನು ಕೊಟ್ಟ ಜಿಲ್ಲೆ ಹಾಸನ, ಅಲ್ಲೇನೇ ಅವರ ಫೋಟೋವನ್ನು ತೆರವುಗೊಳಿಸ್ತಾರೆ ಅಂತಂದರೆ ಆಬ್ವಿಯಸ್ಲಿ ಅವ್ರ ಪಕ್ಷದ ಸದಸ್ಯರಿಗೆ ಆಕ್ರೋಶ ಹುಟ್ಟೇ ಹುಟ್ಟುತ್ತೆ. ಈ ಫೋಟೋ ತೆರವಿಗೆ ಕಾರಣ ಏನು, ಅಧ್ಯಕ್ಷರು ಏನ್ ಹೇಳ್ತಾರೆ ಅಂತ? ಸ್ಮಿತಾ, ಏನು ಜೆಡಿಎಸ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮತ್ತು ಬಿಜೆಪಿ ಮೂರೂ ಅಷ್ಟೇ, ಇಲ್ಲ ಆರೋಪ ಪ್ರತ್ಯಾರೋಪಗಳು ಏನು ಕೆಸರಟ್ಟ ಕಾಮನ್ ಅಂತಾನೆ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಏನು ಅಂದ್ರೆ, ಹಾಸನ ನಗರಸಭೆಯಲ್ಲಿ ಈಗ 17 ಜನ ನಗರಸಭಾ ಸದಸ್ಯರು ಜೆಡಿಎಸ್ ಅಲ್ಲಿ ಇದ್ರೆ ಕಾಂಗ್ರೆಸ್ 2 ಸ್ಥಾನ ಗಳಿಸಿರುವಂತದ್ದು, ಬಿಜೆಪಿ 13 ಸ್ಥಾನ, ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಒಟ್ಟು 3, ಒಟ್ಟು 35 ಸಂಖ್ಯಾ ಬಲ ಇರುವಂತ ಹಾಸನ ನಗರಸಭಾ ಏನು ಇದು ಅಂತ ಹೇಳ್ಬೋದು. ಆದ್ರೆ ಈ ನಗರಸಭೆ ಚುನಾವಣೆಯಲ್ಲಿ ಏನು ಹಿಂದೆ ಜೆಡಿಎಸ್ ನ ತಕ್ಕೆ ತಗೊಂಡು ಸಹ SC ST ಆದಾದ್ಮೇಲೆ, ಮೀಸಲಾತಿ ಆದಾದ್ಮೇಲೆ ಬಿಜೆಪಿ ಅವರು ಈಗ ಅಧ್ಯಕ್ಷ ಆಗಿರುವಂತದ್ದು. ಬಿಜೆಪಿ ಅವರು ಅಧ್ಯಕ್ಷ ಏನ್ ಮೋಹನ್ ಕುಮಾರ್ ಅಧ್ಯಕ್ಷ ಆದ ನಂತರ ಕೆಲವೊಂದು ಬದಲಾವಣೆಗಳು ಸಹ ಆಗಿದೆ ಅಂತ ಸಹ ಕೇಳ್ಬರ್ತಾ ಇದೆ. ಅಂದ್ರೆ ಕೆಲವೊಂದು ಫೋಟೋಗಳು ಅಲ್ಲಿ ಏನು ನಗರಸಭಾ ಅಧ್ಯಕ್ಷ ಕೊಠಡಿಯಲ್ಲಿ ಇದ್ದಂತ ಫೋಟೋ, ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರ ಫೋಟೋವನ್ನ ತೆರವುಗೊಳಿಸಿದ್ದಾರೆ ಅಂತ ಏನ್ ಜೆಡಿಎಸ್ ನ ಸದಸ್ಯರು ಆರೋಪ ಮಾಡ್ತಾ ಇರೋದಂತು. ಮತ್ತೇನ್ ಇವತ್ತು ಏನು ಸಾಮಾನ್ಯ ಸಭೆ ನಡೀತು, ಆ ಸಾಮಾನ್ಯ ಸಭೆಯಲ್ಲಿ ಕೂಗಾಟ ಅರ್ಚಾಟ ಗದ್ದಲ ನಡೀತು ಅಂತ ಹೇಳ್ಬೋದು. ಕೂಡಲೇ ಮಾಜಿ ಏನು ಪ್ರಧಾನ ಮಂತ್ರಿ ದೇವೇಗೌಡರ ಫೋಟೋ ಕೂಡಲೇ ಅಲ್ಲಿ ಬರಬೇಕು ಅನ್ನೋ ಏನ್ ಪಟ್ಟನ್ನು ಸಹ ಹಿಡಿದಿದ್ರು. ಯಾವ ಕಾರಣಕ್ಕೋಸ್ಕರ ಅಂದ್ರೆ, ಈಗಾಗಲೇ ಬಿಜೆಪಿ ಅಧ್ಯಕ್ಷ ಆದಂತ ಮೋಹನ್ ಅವರು ಈಗ ಅಧಿಕಾರ ಸ್ವೀಕರಿಸಿದ ನಂತರ ಕೆಲವೊಂದು ಅವ್ರ ಮೇಲೆ ಅಂದ್ರೆ ಗುರುತರ ಆರೋಪಗಳು ಸಹ ಬರ್ತಾ ಇರಂತದ್ದು. ಅಂದ್ರೆ ಕೆಲವೊಂದು ಭ್ರಷ್ಟಾಚಾರದಲ್ಲೂ ಸಹ ನೇರವಾಗಿ ಅಧ್ಯಕ್ಷರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪಗಳನ್ನು ಸಹ ಜೆಡಿಎಸ್ ನ ನಗರಸಭಾ ಸದಸ್ಯರು ಮಾಡ್ತಿರೋದು. ಇದ್ರ ಬೆನ್ನಲ್ಲೇ ಈಗ ಫೋಟೋವನ್ನು ತೆರವುಗೊಳಿಸಿದ್ರೆ, ಯಾವ ಕಾರಣಕ್ಕೋಸ್ಕರ ಫೋಟೋವನ್ನು ಎಂದೇ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಫೋಟೋವನ್ನು ತೆರವುಗೊಳಿಸಿದ್ರೆ ಕೂಡಲೇ ಆ ಜಾಗಕ್ಕೆ ಮತ್ತೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಫೋಟೋ ಬರಲೇಬೇಕು ಅಂತ ಜೆಡಿಎಸ್ ನ ಸದಸ್ಯರು ಈಗ ಪಟ್ಟಿಡಿದ್ದಾರೆ. ಇದು ಒಂದ್ ರೀತಿ ಏನು ಸಾಮಾನ್ಯ ಸಭೆ ನಡೀತದೆ, ಅಲ್ಲಿ ಒಂದ್ ರೀತಿ ಗದ್ದಲ ಗಲಾಟೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಆದ್ರೆ ನಗರಸಭಾ ಸದಸ್ಯರು ಹೇಳ್ತಾ ಇರೋದು ಏನು ಅಧ್ಯಕ್ಷ ಹೇಳ್ತಾ ಇರೋದು ಬೇರೆ ಸಬೂಬ್ ಕೊಡ್ತಾ ಇದ್ದಾರೆ. ಪೇಂಟಿಂಗ್ ಮಾಡ್ತಾ ಇದೀವಿ ಎಲ್ಲಾ ಕಡೆ, ಆ ಕಾರಣಕ್ಕೋಸ್ಕರ ಫೋಟೋವನ್ನ ಬೇರೆ ಕಡೆ ನಾವ್ ಇಟ್ಟಿದ್ವಿ. ಮತ್ತೆ ಯಾವ ಜಾಗದಲ್ಲಿ ದೇವೇಗೌಡರ ಫೋಟೋ ಇತ್ತು ಮತ್ತೆ ಆ ಜಾಗಕ್ಕೆ ಇಡ್ತಾ ಇದೀವಿ ಅಂತ ಸಬೂಬನ್ನು ಸಹ ಕೊಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಯಾವುದಕ್ಕೂ ಸಹ ಮಾತನ್ನು ಕೇಳ್ತಾ ಇಲ್ಲ ಏನು ಜೆಡಿಎಸ್
ಸದಸ್ಯರು ಕೂಡಲೇ ಆ ಫೋಟೋನ ಎಲ್ಲಿತ್ತು ಅಲ್ಲಿ ಇಡಲೇಬೇಕು ಅಂತ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಕಿರಣ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.